ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಒಂದು 4 ದಿನದಿಂದ ವೀಡಿಯೋ ಬರ್ತಾ ಇಲ್ಲ ಅಕ್ಕ. ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಲೈಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾ ಇದ್ದೀರಾ? ಏನೂ ಇಲ್ಲ, ಒಂದು ಸ್ವಲ್ಪ ಏನಾಗಿತ್ತು ಅಂತಂದರೆ, ಈಗೂ ನೋಡ್ಬೋದು ನನ್ನ ಫೇಸ್ ಎಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ಅದು ಏನಕ್ಕೆ ಅಂತಂದರೆ, ನನಗೆ ನುಗ್ಗೆಕಾಯಿಯಿಂದ ಅಲರ್ಜಿ ಇದೆ. ಅದು ಫಸ್ಟಿಂದನು ಅರೌಂಡ್ ನನಗೆ ಕಾಲೇಜ್ ಟೈಮಲ್ಲಿ ಆ ಥರ ಆಗಿತ್ತು. ನುಗ್ಗೆಕಾಯಿ ತಿಂದು ಫೇಸ್ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟು ಕಣ್ಣೆಲ್ಲ ತುಂಬ ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು. ಅವಾಗಿಂದ ನಾನು ನುಗ್ಗೆಕಾಯಿ ತಿನ್ನೋದು ಬಿಟ್ಬಿಟ್ಟಿದ್ದೆ. ಬಟ್ ಮತ್ತೆ ಒಂದು ರೀಸೆಂಟಾಗಿ ಓಕೆ ನೋಡೋಣ ಸರಿ ಹೋಗಿರ್ಬೋದು ಏನೋ ಅಂತ ಟ್ರೈ ಮಾಡಿದೆ. ಮತ್ತೆ ಇಮ್ಮಿಡಿಯೇಟಾಗಿ ಫೇಸ್ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟು ಕಣ್ಣೆಲ್ಲ ಇಷ್ಟಿಷ್ಟು ದಪ್ಪ ಉಟ್ಕೊಂಡ್ಬಿಟ್ಟಿದ್ವು. ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ, ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೆ, 1 ಮಂತ್ ಡಯಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ಅಂತ, ಅಂಥವರು ಲೈಕ್ ನನ್ನ ಜೊತೆನೇ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನನ್ನ ಜೊತೆ ಶೇರ್ ಮಾಡಿ ಅಂತ. ತುಂಬ ಜನ ನನಗೆ ಲೈಕ್ ವೆಜಿಟೇರಿಯನ್ ಡಯಟ್ ಪ್ಲಾನ್ನ ತೋರಿಸಿ ಅಕ್ಕ, ಈಗ ಶ್ರಾವಣ ಮಾಸ ಎಲ್ಲ ಬರ್ತಾ ಇದೆ ಅಲ್ಲ, ಹಾಗಾಗಿ ವೆಜಿಟೇರಿಯನ್ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟಲ್ಲಿ ಅಂತ ಹೇಳಿದ್ರಿ. ಓಕೆ, ಅದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೂ ನಿಮಗೆ ಯಾವ ಥರದ್ದು ಅಂದರೆ ಈ 1 ಮಂತ್ ಡಯಟ್ ಚಾಲೆಂಜಲ್ಲಿ ಏನೇನು ನಿಮಗೆ ನೋಡೋದಕ್ಕೆ ಇಷ್ಟ ಅನ್ನೋದನ್ನ ನನಗೆ ಶೇರ್ ಮಾಡಿ. ಆ್ಯಂಡ್ ಮೇಯ್ನಾಗಿ ಈ ಡಯಟ್ ಚಾಲೆಂಜ್ ಬಂದು ನಮ್ಮದು ಟಾರ್ಗೆಟ್ ಇರೋದು 10 ಕೆಜಿ ವೆಯ್ಟ್ ಲಾಸ್, 8 to 10 ಕೆಜಿ ಅಷ್ಟು ವೆಯ್ಟ್ ಲಾಸ್ ಆಗಬೇಕು. ಸೊ ಆ್ಯಂಡ್ ಇನ್ನೊಂದು ಸರ್ಪ್ರೈಸೂ ಇದೆ, ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಫಸ್ಟ್ ಡೇ ಡಯಟ್ ಚಾಲೆಂಜ್ ಬರುತ್ತಲ್ಲ ಅವತ್ತು ನಿಮಗೆ ಏನು ಸರ್ಪ್ರೈಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಡಯಟ್ ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಇದರಲ್ಲಿ ಯಾವ ಥರ ಇರುತ್ತೆ ಆ್ಯಂಡ್ ನಮಗೆ ಏನೇನೆಲ್ಲ ತೊಗೋಬೇಕಾಗುತ್ತೆ ಥಿಂಗ್ಸ್ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡಿ ಅಕ್ಕ ಫಸ್ಟಿಗೆ. ಸೊ ನಾವು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ ವೆಯ್ಟ್ ಲಾಸ್ ಚಾಲೆಂಜಿಗೆ ಅಂತ ಹೇಳಿದರು. ಹಾಗೆ ಈ 1 ಮಂತ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ನಾನು ಬ್ರೀಫಾಗಿ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಏನಿರುತ್ತಲ್ಲ ಐಟಮ್ಸು ಮನೆಯಲ್ಲಿರುವಂಥದ್ದನ್ನೇ ತೊಗೊಳ್ತೀನಿ. ಬಟ್ ಈ ಕೆಲವರೇನು ಅಂತಂದರೆ, ಅಕ್ಕ ನಾನು ಕಾಳುಗಳು ತೋರಿಸಿದ್ರು ಈ ಥರದ್ದೆಲ್ಲ ನಮ್ಮಲ್ಲಿ ಸಿಗಲ್ಲ, ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾರೆ. ಈ ಥರ ಕಾಳುಗಳಾಗಿರ್ಬೋದು, ಇಲ್ಲ ನಟ್ಸು, ಈ ಥರ ಡ್ರೈ ಫ್ರೂಟ್ಸು. ಏನಂತಂದರೆ, ನಾವು ಒಂದು ಡಯಟ್ ಪ್ಲಾನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ನಮಗೆ. ಅದರಿಂದ ಪ್ರೋಟೀನ್ ಸಿಗಬೇಕು, ಕಾರ್ಬೋಹೈಡ್ರೇಟ್ ಸಿಗಬೇಕು, ಫೈಬರ್ ಸಿಗಬೇಕು, ಲೈಕ್ ಹೆಲ್ದಿ ಫ್ಯಾಟಿ ಲೈಕ್ ಫ್ಯಾಟ್ ಸಿಗಬೇಕು. ಸೊ ಆ ಥರದ ಒಂದು ಡಯಟ್ ಫಾಲೋ ಮಾಡಿದಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆ ರಿಸಲ್ಟ್ಸ್ ಏನು ಬಂದಿರುತ್ತಲ್ಲ ನಮಗೆ ಲೈಕ್ ಲಾಂಗ್ ಪೀರಿಯಡ್ವರೆಗೂ ನಮಗೆ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಜಸ್ಟ್ 1-2 ಐಟಮ್ಸಿಂದನೇ ಡೈಲಿ ಅದನ್ನೇ ಫಾಲೋ ಮಾಡಿಕೊಂಡು ಆ ಥರದ್ದು ವೆಯ್ಟ್ ಲಾಸ್ ವೀಡಿಯೋಸ್ ಮಾಡಿ ಅಂತ ಕೇಳ್ತಾ ಇರ್ತೀರಿ. ಬಟ್ ಅದೇನು ಅಂತಂದರೆ, ನಿಮಗೆ ಒಂದು ಏನಾದರೂ ಇನ್ಸ್ಟಾಂಟಾಗಿ ನಮಗೆ ವೆಯ್ಟ್ ಲಾಸ್ ಆಗಬೇಕು, ಏನಾದರೂ ಫಂಕ್ಷನ್ ಇದೆ ಲೈಕ್ ವಿತಿನ್ 1 ವೀಕು ಆ ಥರದ್ದಂದರೆ ಓಕೆ. ಬಟ್ ಲಾಂಗ್ ಪೀರಿಯಡ್ ನಮಗೆ ಬೇಕು, ವೆಯ್ಟ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಆ ಥರದ ಡಯಟ್ ಎಲ್ಲ ನಾನು ರೆಕಮೆಂಡ್ ಮಾಡಲ್ಲ. ಒಂದು ಬ್ಯಾಲೆನ್ಸ್ಡ್ ಡಯಟ್ ಮಾಡಿದರೆ ಮಾತ್ರ ನಿಮಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಇರುತ್ತೆ, ಈಸಿಯಾಗಿ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ನಮಗೇನು ಅಂತಂದರೆ, ಡಯಟ್ ಫಾಲೋ ಮಾಡಬೇಕಾದ್ರೆ ಬೋರೂ ಆಗೋದಿಲ್ಲ, ನಮ್ಮ ಡಯಟ್ ಫುಡ್ನ ತಿನ್ನಬೇಕು ಅಲ್ಲ ಅಂತ, ಅಷ್ಟು ಲೈಕ್ ರುಚಿಯಾಗಿ ನಾವು ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಮಗೆ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ ಸಿಗಬೇಕು ಡಯಟ್ ಫಾಲೋ ಮಾಡಬೇಕಾದ್ರೆ. ಸೊ ಆಗ ಮಾತ್ರ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗತ್ತೆ ಆ್ಯಂಡ್ ಹೇರ್ ಫಾಲ್ ಇಶ್ಯೂಸ್ ಎಲ್ಲನೂ ಕಡಿಮೆ ಆಗುತ್ತೆ. ಇಲ್ಲಾಂತಂದರೆ ನಮಗೆ ಸಿಗೋವಂಥ ಲೈಕ್ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಕ್ಕಿಲ್ಲ ಅಂತಂದರೆ ಇನ್ನೂ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಯಾರೆಲ್ಲ ಇರುತ್ತಲ್ಲ ಅಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಡಯಟ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಈ 1 ಮಂತಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ 1 ಮಂತ್ ಯಾವ ಥರ ಇರುತ್ತೆ ಅಂದರೆ, ಡೈಲಿ ಅಂದರೆ ನಾವು ತೊಗೊಳ್ಳೋಂಥ ಫುಡ್ ಏನೇನು ತೊಗೊಳ್ತೀನಲ್ಲ, ರೆಸಿಪೀಸ್ ಆಗಿರ್ಬೋದು, ಆ್ಯಂಡ್ ಲೈಕ್ ಡೇ ಬೈ ಡೇ ಸ್ವಲ್ಪ ಚೇಂಜಸ್ಸು ಇರುತ್ತೆ ಡಯಟಲ್ಲಿ. ಆ್ಯಂಡ್ ಇನ್ನೇನು ಇನ್ಕ್ಲೂಡ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ, ವರ್ಕೌಟ್ಸು, ವಾಕಿಂಗ್ ಏನಾದರೂ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿನಿಮಮ್ 1 ಅವರ್ ವರ್ಕೌಟ್ಸ್ ಇರುತ್ತೆ. ಸೊ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ಈ 1 ಮಂತಲ್ಲಿ. ಲೈಕ್ ಜಸ್ಟ್ ಏನು ತೊಗೊಳ್ಳೋದು ಏನಿಲ್ಲ ರೆಸಿಪೀಸ್ ಅಷ್ಟೇ ಶೇರ್ ಮಾಡೋದಲ್ಲದೇ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಟ್ಸ್ ಇರುತ್ತಲ್ಲ, ಅದ್ರ ಬಗ್ಗೆ ತುಂಬ ಡೌಟ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ತೀನಿ. ಲೈಕ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಗಿರ್ಬೋದು, ಅದನ್ನು ಯಾವ ಥರ ಡಯಟ್ ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ PCOD ಡಯಟ್, ಥೈರಾಯ್ಡ್ ಡಯಟ್, ಆ್ಯಂಡ್ ನಮಗೆ ಕಾನ್ಸ್ಟಿಪೇಷನ್ ಇದ್ದರೆ ಯಾವ ಥರ ಡಯಟ್ ಫಾಲೋ ಮಾಡಬೇಕು, ಇಲ್ಲ ಇನ್ನೂ ಕೆಲವರು ಏನಂತಂದರೆ ನಮಗೆ ಟೀನೇಜರ್ಸ್ಗೆ ಡಯಟ್ ಪ್ಲಾನ್ ತೋರಿಸಿ. ಸೊ ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಯಟ್ ಪ್ಲಾನ್ಸ್ ಇರುತ್ತೆ. ಆ್ಯಂಡ್ ಲೋ ಬಜೆಟಲ್ಲಿ ನಮಗೆ ಹಳ್ಳಿ ಕಡೆ ಇದ್ದೀವಿ ಅವ್ರು ಯಾವ ಥರ ಡಯಟ್ ಫಾಲೋ ಮಾಡಬೇಕು. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ನ ತೊಗೊಂಡು ಈ 1 ಮಂತ್ ವೆಯ್ಟ್ ಲಾಸ್ ಚಾಲೆಂಜಲ್ಲೇ ಸೊ ಅದನ್ನು ನಾನು ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಥರದ್ದನ್ನು ಬರುತ್ತೆ. ಆ್ಯಂಡ್ ಡೇ ಬೈ ಡೇ ಹೇಳಿದ್ದಲ್ಲ, ಹೊಸ ಹೊಸದ ಕಾನ್ಸೆಪ್ಟ್ ನಿಮಗೆ ವೆಯ್ಟ್ ಲಾಸ್ಗೆ ರಿಲೇಟೆಡ್ ಆಗಿರೋದು ಬರುತ್ತೆ.
ತುಂಬ ಜನ ಏನು ಅಂತಂದರೆ ಓನ್ಲಿ ಲೈಕ್ ಲಾಸ್ಟ್ ಟೈಮ್ ಮಾಡ್ದಂಗೆ ವೆಯ್ಟ್ ಲಾಸ್ ಚಾಲೆಂಜ್ ಜೊತೆ ಡೈಲಿ ವ್ಲಾಗ್ನು ಆ್ಯಡ್ ಮಾಡ್ತಿದ್ದೆ. ಸೊ ಆ ಥರ ಬೇಡ ಅಂತ ಲೈಕ್ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದಾಗ ಅದಕ್ಕೆ ವೋಟ್ ಮಾಡಿರೋದು ನೀವು, ಓನ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಅಷ್ಟೇ ಇರಲಿ ಅಂತ. ಸೊ ಹಾಗಾಗಿ ನನಗೇನಿಸ್ತು ಅಂದರೆ ಲೈಕ್ ಎಕ್ಸಾಕ್ಟಾಗಿ 12 o'clock ಬರುತ್ತಲ್ಲ ಮಧ್ಯಾಹ್ನ, ಲೈಕ್ ಕೆಲವೊಂದೇ 1 ಗಂಟೆ 2 ಗಂಟೆಗೆ ಬರ್ಬೋದು, ಬಟ್ ಆಲ್ಮೋಸ್ಟ್ 12 o'clockಗೆಲ್ಲ ನಮ್ಮ ವಿಡಿಯೋ ಬರುತ್ತೆ. ಆವಾಗ ಈ 1 month ಚಾಲೆಂಜಲ್ಲಿ ಓನ್ಲಿ ಡಯಟ್ ರಿಲೇಟೆಡ್ ವೀಡಿಯೋಸೇ ಬರುತ್ತೆ, ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋಸ್. ಸೊ ಇನ್ನೂ ಬೇರೆ ಡೈಲಿ ವ್ಲಾಗ್ಸ್ ಮಾಡಿರ್ಬೋದು, ಇಲ್ಲಾಂತಂದರೆ ಬೇರೆ ಸ್ಕಿನ್ ಕೇರ್, ಹೇರ್ ಕೇರ್ ಅಥವಾ ಪ್ರಾಡಕ್ಟ್ ರಿವ್ಯೂ ಈ ಥರದ ವೀಡಿಯೋಸು ಲೈಕ್ ಇದ್ದೇ ಇರುತ್ತಲ್ಲ. ಆಲ್ಮೋಸ್ಟ್ ಎಲ್ಲ ಥರದ ರಿಲೇಟೆಡ್ ಟಾಪಿಕ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಮ್ಮ ಚಾನಲ್ನ. ಸೊ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಬೇಕು, ಲೈಕ್ ಎಲ್ಲರಿಗೂ ಯೂಸ್ ಆಗಬೇಕು ನಮ್ಮ ಚಾನಲಿಂದ. ಸೊ ಹಾಗಾಗಿ ಆ ಥರದ ವೀಡಿಯೋಸು ಈವ್ನಿಂಗ್ ಲೈಕ್ ನಮಗೆ ಸಾಯಂಕಾಲ 7 ಗಂಟೆ ಅಥವಾ 8 ಗಂಟೆ ಒಳಗಡೆ, ನಾನು ಅಂದ್ಕೊಂಡಿರೋದು 7 ಗಂಟೆಗೆ. ಸೊ 7 ಗಂಟೆಗೆ ಆ ವೀಡಿಯೋ ನಿಮಗೆ ಬರುತ್ತೆ. ಸೊ ಅವತ್ತೇನಾದರೂ ವೀಡಿಯೋ ನಾನು ಈವ್ನಿಂಗ್ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಸೊ ಮಧ್ಯಾಹ್ನ ಡಯಟ್ ವೀಡಿಯೋ ಬರುತ್ತಲ್ಲ ಅದರಲ್ಲಿ ನಾನು ನಿಮಗೆ ಇಂಟಿಮೇಟ್ ಮಾಡ್ತೀನಿ, ಲೈಕ್ ಇವತ್ತು ಒಂದು ವೀಡಿಯೋ ಬರ್ತಾ ಇದೆ ಸ್ಕಿನ್ ಕೇರ್ ಅಥವಾ ಹೇರ್ ಕೇರಿಂದ ರಿಲೇಟೆಡ್ ವೀಡಿಯೋ ಅಥವಾ ಪ್ರಾಡಕ್ಟ್ ರಿವ್ಯೂ ವೀಡಿಯೋ ಬರ್ತಾ ಇದೆ ಅಥವಾ ಡೈಲಿ ವ್ಲಾಗ್ ವೀಡಿಯೋ ಬರ್ತಾ ಇದೆ ಅಂತ ನಾನು ಮಧ್ಯಾಹ್ನದ ವೀಡಿಯೋ ಎಲ್ಲ ತಿಳಿಸ್ತೀನಿ. ಸೊ ದಟ್ ನೀವು 7 ಗಂಟೆಗೆ ಹೇಳಿದ್ನಲ್ಲ, 7 ಗಂಟೆಗೆ ಪೋಸ್ಟ್ ಮಾಡೋ ವೀಡಿಯೋ ನೀವು ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಸೊ ಈ ಥರ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ತಪ್ಪದೆ ನಿಮಗೆ ಯಾವ ಥರದ ವೀಡಿಯೋ ಇಷ್ಟ ಆಗುತ್ತಲ್ಲ ಖಂಡಿತ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ನೋಡಿ. ಹಾಗೆ ಈ ಡಯಟ್ ಚಾಲೆಂಜಲ್ಲಿದೆ ಅಲ್ಲ, ನಿಮಗೆ ಯಾವ ಥರದಾದರೂ ಏನಾದರೂ ಡೌಟ್ಸ್ ಇತ್ತು, ಇಲ್ಲ ಈ ಥರ ಮಾಡಿಯಕ್ಕ ಆ ಥರ ಮಾಡಿಯತ್ತ ಸಜೆಷನ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಾನು ಹೇಳಿದ್ನಲ್ಲ ಮೊದಲೇ, ನಾನು ಕಮ್ಯುನಿಟಿ ಟ್ಯಾಬಲ್ ಪೋಸ್ಟ್ ಮಾಡಿದ್ದೆ ಅಂತ, ಅದಕ್ಕೆ ಹೋಗಿ ನಿಮಗೆ ಯಾವ್ದು ಬೇಕು ಅಲ್ಲ ಆ ಥರದ್ದು ನೀವು ವೋಟ್ ಮಾಡಿ. ಸೊ ದಟ್ ನನಗೂ ಕ್ಲಿಯರ್ ಬರುತ್ತೆ, ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಹಾಗೆ ಈ 1 month ಡಯಟ್ ಚಾಲೆಂಜಲ್ಲಿ ಚೀಟ್ ಮೀಲಿನೂ ಇರುತ್ತೆ. ಲೈಕ್ ನಾನೇನು ಅಂದ್ಕೊಂಡೆ ಅಂದರೆ ಒಂದು ವೀಕ್ ಇಲ್ಲ 5 days ಕರೆಕ್ಟಾಗಿ ಡಯಟ್ ಮಾಡಿದ್ರೆ ನಾವು ಚೀಟ್ ಮೀಲ್ನ ತೊಗೋಬೋದು. ಅಂದರೆ ಒಂದು ಒಪ್ಪತ್ತು ನಮಗೆ ಏನು ಇಷ್ಟ ಆಗುತ್ತಲ್ಲ, ಬಿರಿಯಾನಿ ಇಷ್ಟ ಆಗುತ್ತಾ ಇಲ್ಲ ಲೈಕ್ ನಮಗೆ ಏನಾದರೂ ಸ್ವೀಟ್ಸ್ ಇಷ್ಟ ಆಗುತ್ತಾ ಆ ಥರದ್ದು 1 meal ನಾವು ತೊಗೋಬೋದು. ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ 1 day 7 days ಒನ್ ಡೇ ಡಿಟಾಕ್ಸ್ ಡಯಟು ಇರುತ್ತೆ. ಸೊ ಆ ಡಿಟಾಕ್ಸ್ ಡಯಟಲ್ಲಿ ಏನು ತೊಗೋಬೇಕು, ಲೈಕ್ ನಾನು ಯಾವ ಥರ ಡಯಟ್ ಫಾಲೋ ಮಾಡ್ತೀನಿ, ನಿಮಗೆ ಯಾವ ಥರ ಲೈಕ್ ಸಜೆಸ್ಟ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. 1 week 1 day ಡಿಟಾಕ್ಸ್ ಡಯಟು ಇರುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ನೋಟ್ ಮಾಡ್ಕೊಂಡಿದ್ದೀನಿ, ಏನಾದರೂ ಥಿಂಗ್ಸ್ ಮಿಸ್ ಮಾಡಬಾರ್ದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಏನಂದರೆ ಹೇಳಿದ್ನಲ್ಲ, ಕಂಪಲ್ಸರಿ ಇದರಲ್ಲಿ ವರ್ಕೌಟ್ಸ್ ಇರುತ್ತೆ. ಲೈಕ್ ಲಾಸ್ಟ್ ವೀಡಿಯೋಸಲ್ಲಿ ಡಯಟ್ ಚಾಲೆಂಜಸ್ಸಲ್ಲಿ ವರ್ಕೌಟ್ಸ್ ಏನೂ ಇರಲಿಲ್ಲ, ಬಟ್ ಈ ಟೈಮ್ ಕಂಪಲ್ಸರಿ ವರ್ಕೌಟ್ಸೂ ಇರುತ್ತೆ, ಅದನ್ನ ಶೇರ್ ಮಾಡ್ತೀನಿ. ಅವಾಗ ಹೇಳಿದ್ನಲ್ಲ, ಕಂಪ್ಲೀಟಾಗಿ ಲೈಕ್ ಮನೇಲಿ ಸಿಗುವಂಥ ಐಟಮ್ಸ್ನ ಯೂಸ್ ಮಾಡ್ತೀನಿ ಆದಷ್ಟು. ಆ್ಯಂಡ್ ನಮಗೆ ಹೆಲ್ದಿಯಾಗಿ ಒಂದು ಎಕ್ಸ್ಟ್ರಾ ನಮಗೆ ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗಬೇಕಲ್ಲ ಲೈಕ್ ಈ ಥರ ಡಯಟ್ ಫಾಲೋ ಮಾಡಬೇಕಾದ್ರೆ. ಹಾಗಾಗಿ ಕಾಳುಗಳನ್ನೆಲ್ಲ, ಸೊ ನೀವು ಡಯಟ್ನ ಫಾಲೋ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ಥಿಂಗ್ಸ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನು ನಾನು ಕೆಲವು ಥಿಂಗ್ಸ್ನ ನಾನು ಶೇರ್ ಮಾಡ್ತೀನಿ ಈಗ. ಅಂದರೆ ಲೈಕ್ ರಾಜ್ಮಾ ಆಗಿರ್ಬೋದು, ಈ ಥರದ ಎಲ್ಲನೂ ಯೂಸ್ ಮಾಡ್ತೀನಿ ನಾನು ಡಯಟಲ್ಲಿ. ರಾಜ್ಮಾ ಕಾಳು ಇವೆಲ್ಲ ಮನೆಯಲ್ಲೇ ಎಲ್ಲರೂ ತಿನ್ಬೋದು. ರಾಜ್ಮಾ ಚೆನ್ನ, ಲೈಕ್ ನಮಗೆ ಕಡಲೆಕಾಳು, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೆಸರುಕಾಳು, ಮಡಿಕೆ ಕಾಳು, ಈ ಥರದ ಕಾಳು ಯೂಸ್ ಮಾಡ್ತೀನಿ. ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಲಾಟ್ಸ್ ಆಫ್ ಫ್ರೂಟ್ಸ್, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್, ನಟ್ಸ್ ಇರುತ್ತಲ್ಲ ಆ ಥರದ್ದು, ಈ ಥರ ಎಲ್ಲ ನಮಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ ಸಿಗಲಿ. ಸೊ ನಮಗೆ ಡಯಟ್ ಮಾಡಬೇಕಾದ್ರೆ ಯಾವುದೇ ಥರದ ಸುಸ್ತು ಅನಿಸ್ಬಾರ್ದು, ಮೇನಾಗಿ ಟೈರ್ಡ್ನೆಸ್ ಅನಿಸ್ಬಾರ್ದು. ಸೊ ಹಾಗಾಗಿ ಈ ಥರದ್ದು ನೀವು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಅರೌಂಡ್ ನಮಗೆ 1000-1500 ಈ ಥರ ಆಲ್ಮೋಸ್ಟ್ ಎಲ್ಲ ಥಿಂಗ್ಸೂ ಬಂದುಬಿಡುತ್ತೆ. ಸೊ ಯಾರು ಕರೆಕ್ಟಾಗಿ ಡಯಟ್ನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದು ಅಂದರೆ ಅಂಥವ್ರು ಮಾತ್ರ ಸ್ಟ್ರಿಕ್ಟಾಗಿ ಮಾಡಿ. ಆ ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ಸು ಕೊಡ್ತೀನಿ. ಓಕೆ, ನಮಗೆ ಈ ಥರ ಆಪ್ಷನ್ಸ್ ತೊಗೊಳೋದಕ್ಕೆ ಆಗೋದಿಲ್ಲ ಅಂತಂದರೆ ಎವ್ರಿ ಮೀಲಲ್ಲೂ ನಾನು ನಿಮಗೆ ಆಪ್ಷನ್ನು ಕೊಡ್ತೀನಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ಡಯಟ್ ಚಾಲೆಂಜಿನ ವೀಡಿಯೋ ಯಾವತ್ತು ಬರುತ್ತೆ ಅಂತಂದರೆ, ಬುಧವಾರದಿಂದ ನಿಮಗೆ ಡಯಟ್ ಚಾಲೆಂಜಿಂದು ವೀಡಿಯೋಸ್ ಬರುತ್ತೆ. ಸೊ ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದೆರಡು ದಿನ ಗ್ಯಾಪ್ ಇರುತ್ತೆ, ಏನಕ್ಕಂದರೆ ನನಗೆ ಎಡಿಟ್ ಮಾಡೋದಕ್ಕೆ ಆ ಥರ ಎಲ್ಲ ಬೇಕಾಗುತ್ತಲ್ಲ. ಅಟ್ಲೀಸ್ಟ್ ನನಗೆ ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ಈಸಿಯಾಗಿ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ಬೋದು. ಹಾಗಾಗಿ ನಾನು ಸ್ಟಾರ್ಟ್ ಮಾಡೋದು ಮಂಡೇಯಿಂದ ಸ್ಟಾರ್ಟ್ ಮಾಡಿದ್ರೆ, ನಿಮಗೆ ಲೈಕ್ ವೆನ್ಸ್ಡೇಯಿಂದ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ನಿಮಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೇನು ತೊಗೋಬೇಕು ಅನ್ನೋದು ಲೈಕ್ ನಿಮಗಿತ್ತು ಅಂದರೆ ಆ ಥರ ಎಲ್ಲ ಥಿಂಗ್ಸ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಸೊ ಅವಾಗ ಹೇಳಿದ್ನಲ್ಲ, ಈ ಡಯಟ್ ಚಾಲೆಂಜಿಂದು ಮೇನ್ ಟಾರ್ಗೆಟ್ ಬಂದುಬಿಟ್ಟು 10 kg. ಸೊ 8-10 kg ಅಷ್ಟು ವೆಯ್ಟ್ ಲಾಸ್ ಆಗಬೇಕು ಹೆಲ್ದಿ ವೇಯಲ್ಲಿ. ಹಾಗೆ ಆ ಲೈಕ್ ವೆಯ್ಟ್ ಲಾಸ್ ಆಗಿರೋದು ಮೇಂಟೈನೂ ಮಾಡಬೇಕು, ಆ ಥರದ್ದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸರ್ಪ್ರೈಸು ಇದೆ ಅಂತ ಹೇಳಿದ್ನಲ್ಲ. ಸೊ ಈ ವಿಡಿಯೋ ಯೂಸ್ ಆಗುತ್ತೆ ತುಂಬ ಜನಕ್ಕೆ, ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಡಯಟ್ ಚಾಲೆಂಜ್ಗೋಸ್ಕರ ಅಂತ ಈ ವಿಡಿಯೋ ಮಾಡಿದೆ.
ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಪ್ಲೀಸ್ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಡಯಟಲ್ಲಿ ಹೇಳಿದ್ನೆಲ್ಲ ನಟ್ಸು ಸೀಡ್ಸು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ನಿಮಗೆ ಏನಾದರೂ ಲಿಂಕ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಬೋದು. ವಾಲ್ನಟ್ಸು, ಆಲ್ಮಂಡ್ಸು, ಚಿಯಾ ಸೀಡ್ಸು, ಅದೇ ಥರ ನಟ್ಸು ತೊಗೊಂಡಿದ್ದೀನಿ ಸ್ವಲ್ಪ. ಅದರ ಆಲ್ಟರ್ನೇಟಿವ್ಸು ನಾನು ನಿಮಗೆ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ ಡಯಟ್ ಪ್ಲ್ಯಾನ್ಸಲ್ಲಿ. ಆ್ಯಂಡ್ ನೆಕ್ಸ್ಟು ಸಜ್ಜೆ, ಗೋಧಿ, ರಾಗಿ ಆ್ಯಂಡ್ ಕಾಳುಗಳು ನೋಡಿ, ಲೈಕ್ ನಮಗೆ ಹೆಸರುಕಾಳು, ರಾಜ್ಮಾ, ಚೆನ್ನಕಾಳು, ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟು, ಮೇಯ್ನಾಗಿ ಓಟ್ಸು. ಓಟ್ಸ್ ಇರಲೇಬೇಕು ನಾನು ಮಾಡೋ ಡಯಟ್ ಪ್ಲ್ಯಾನ್ಸಲ್ಲಿ. ನನಗೆ ಓಟ್ಸ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಗೋಧಿ ನುಚ್ಚು ಆ್ಯಂಡ್ ರವೆ, ಇನ್ನೂ ಬೇರೆ ಐಟಮ್ಸೂ ಇನ್ಕ್ಲೂಡ್ ಮಾಡ್ತೀನಿ. ಸೊ ಅವನ್ನೆಲ್ಲನೂ ರೆಗ್ಯುಲರಾಗಿ ಡಯಟ್ ಫಾಲೋ ಮಾಡೋರಿಗೆ ಗೊತ್ತಾಗುತ್ತೆ.